ಹಲೋ ನನ್ನ ಆತ್ಮೀಯ ವಿದ್ಯಾರ್ಥಿಗಳನ್ನು ಇವತ್ತಿನ ಒಂದು ತರಗತಿಗೆ ಸ್ವಾಗತಿಸ್ತಾ ಇವತ್ತು ಮುಖ್ಯವಾಗಿ ಈ ನಿಮ್ಮ ದರ್ಪಣದಲ್ಲಿ ಉಂಟಾಗ್ತಕ್ಕಂತಹ ಪ್ರತಿಬಿಂಬಗಳು ಮತ್ತು ಅವುಗಳ ಲಕ್ಷಣಗಳು ಇವುಗಳ ಮೇಲೆ ಏನಪ್ಪಾ ಅಂದರೆ ಮೂರು ಅಂಕದ ಒಂದು ಪ್ರಶ್ನೆಯನ್ನು ನಿಮ್ಗೆ ಕೇಳ್ತಾರೆ. ಆ ಕಾರಣಕ್ಕಾಗಿ ಇದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು. ನಾನು ಈ ಕಳೆದ ಒಂದು ತರಗತಿಯಲ್ಲಿ ಈ ಪೀನ ದರ್ಪಣದಲ್ಲಿ ಉಂಟಾಗ್ತಕ್ಕಂತಹ ಪ್ರತಿಬಿಂಬಗಳನ್ನು ಯಾವ ರೀತಿಯಾಗಿ ರಚಿಸಬೇಕು ಅಂತಕ್ಕಂಥ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ. ಇವತ್ತಿನ ಒಂದು ದಿನದಲ್ಲಿ ಮುಖ್ಯವಾಗಿ ಈ ಪೀನ ದರ್ಪಣದ ಪ್ರಮುಖವಾಗಿರ್ತಕ್ಕಂತಹ ಸ್ವಭಾವ ಅಂದರೆ ಬೇರೆ ಬೇರೆ ಸ್ಥಾನಗಳಲ್ಲಿಟ್ಟಾಗ ಉಂಟಾಗ್ತಕ್ಕಂತಹ ಪ್ರತಿಬಿಂಬಗಳ ಲಕ್ಷಣಗಳ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ವಿದ್ಯಾರ್ಥಿಗಳೇ, ನಮಗೆ ಗೊತ್ತಿರುವ ಹಾಗೆ ಯಾವುದೇ ಒಂದು ಪ್ರತಿಬಿಂಬಗಳನ್ನು ಉಂಟು ಮಾಡಬೇಕಾದ್ರೆ ಮುಖ್ಯವಾಗಿ ನಮಗೆ ಇಲ್ಲಿ ಮೂರು ಬಿಂದುಗಳ ಒಂದು ಅವಶ್ಯಕತೆ ಇರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಅವೇ ಅವು ಮೊದಲೇದಾಗಿ ಏನಪ್ಪಾ ಅಂತಂದರೆ ದರ್ಪಣದ ಒಂದು ಧ್ರುವ, ಇದು ನಾವು ಪಿ ಅಂತಕ್ಕಂಥ ಅಕ್ಷರದಿಂದ ಗುರುತಿಸ್ತೀವಿ. ಆಮೇಲೆ ಅದರ ಜೊತೆಗೆ ಏನಪ್ಪಾ ಅಂತಂದರೆ ದರ್ಪಣದ ಒಂದು ವಕ್ರತ ಕೇಂದ್ರ. ಸರಿ, ಈ ರೀತಿಯಾಗಿ ಈ ಮೂರು ಸ್ಥಾನಗಳಿಗೆ ಸಂಬಂಧಪಟ್ಟ ಹಾಗೆ ವಸ್ತುಗಳನ್ನು ಬೇರೆ ಬೇರೆ ಕಡೆ ಇಟ್ಟಾಗ ಪ್ರತಿಬಿಂಬಗಳೆಲ್ಲ ಉಂಟಾಗ್ತವೆ ಅವುಗಳ ಲಕ್ಷಣಗಳ ಬಗ್ಗೆ ಇವಾಗ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ವಸ್ತುವನ್ನು ನಾವು ಸಿಯಿಂದ ಆ ಕಡೆ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಉಂಟಾಗಿದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ನಾವು. ಮುಖ್ಯವಾಗಿ ಏನಪ್ಪಾ ಅಂದರೆ ಅನಂತ ದೂರದಲ್ಲಿರ್ತಕ್ಕಂಥ ವಸ್ತುವಿನ ಪ್ರತಿಬಿಂಬ ಯಾವಾಗಲೂ ಏನಾಗಿರ್ತತಿ, ಎಫ್ ಅಲ್ಲಿ ಉಂಟಾಗಿರುತ್ತೆ. ಅನಂತ ದೂರದಲ್ಲಿರ್ತಕ್ಕಂಥ ವಸ್ತುವಿನ ಪ್ರತಿಬಿಂಬ ಎಫ್ ಅಲ್ಲಿ ಉಂಟಾಗುತ್ತೆ. ಗಾತ್ರದಲ್ಲಿ ತುಂಬ ಚಿಕ್ಕದಾಗಿರುತ್ತೆ. ಆಮೇಲೆ ಸತ್ಯವಾಗಿರತಕ್ಕಂಥ ಪ್ರತಿಬಿಂಬ ಇರುತ್ತೆ. ಇಲ್ಲಿ ಪ್ರತಿಬಿಂಬಗಳನ್ನು ಮುಖ್ಯವಾಗಿ ನಾವು ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬಗಳನ್ನು ಕರಿತೀವಿ. ಯಾವ ಒಂದು ಪ್ರತಿಬಿಂಬವನ್ನು ಪರದೆಯ ಮೇಲೆ ಹಿಡಿಲಿಕ್ಕೆ ಸಾಧ್ಯವಾಗುತ್ತೋ ಅಂತಹ ಪ್ರತಿಬಿಂಬಗಳನ್ನು ನಾವು ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ. ಪರದೆಯ ಮೇಲೆ ಹಿಡಿಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಪ್ರತಿಬಿಂಬಗಳನ್ನು ನಾವು ಮಿಥ್ಯ ಪ್ರತಿಬಿಂಬ ಅಂತ ಕರಿತೀವಿ. ಇವಾಗ ಎಫ್ ಅಲ್ಲಿ ಅಂದರೆ ಅನಂತ ದೂರದಲ್ಲಿರಿದಾಗ ವಸ್ತುವಿನ ಪ್ರತಿಬಿಂಬ ಯಾವಾಗಲೂ ಏನಾಗ್ತೈತಿ, ಎಫ್ ಅಲ್ಲಿ ಉಂಟಾಗುತ್ತೆ. ಮತ್ತು ಇವಾಗ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಈ ವಸ್ತುವನ್ನು ಸಿಯಲ್ಲಿಟ್ಟಾಗ ಅಥವಾ ಸಿಯಿಂದ ಆಚೆ ಇಟ್ಟಾಗ ವಸ್ತುವಿನ ಪ್ರತಿಬಿಂಬ ಎಲ್ಲಿ ಉಂಟಾಗಿದೆ ಅಂತಕ್ಕಂಥದ್ದನ್ನು ನೀವು ನೋಡ್ರಿ. ಇಲ್ಲಿ ಸಿಯಿಂದ ಆಚೆಗಿಟ್ಟಾಗ ಏನಾಗ್ತಪ್ಪ ಅಂದರೆ ಬೆಳಕಿನ ಒಂದು ಪ್ರತಿಬಿಂಬ ಅಂದರೆ ಎರಡು ರೇಖೆಗಳಲ್ಲಿ ಛೇದಿಸ್ತವೆ. ಈ ಒಂದು ಸ್ಥಾನದಲ್ಲಿ ಅಂದರೆ ಸಿ ಮತ್ತು ಎಫ್ ಯಾವಾಗಲೂ ವಸ್ತುವನ್ನು ಸಿಯಿಂದ ಆಚೆಗಿಟ್ಟಾಗ ವಸ್ತುವಿನ ಪ್ರತಿಬಿಂಬ ಸಿ ಮತ್ತು ಎಫ್ಗಳ ಮಧ್ಯದಲ್ಲಿ ಉಂಟಾಗುತ್ತೆ. ಆಮೇಲೆ ಅದರ ಗಾತ್ರವನ್ನು ಹೋಲಿಕೆ ಮಾಡಿ, ಗಾತ್ರ ಏನಾಗಿದೆಪ್ಪ ಅಂದರೆ ವಸ್ತುವಿನ ಗಾತ್ರಕ್ಕಿಂತ ಪ್ರತಿಬಿಂಬದ ಗಾತ್ರ ಚಿಕ್ಕದಾಗಿದೆ ಅಂದರೆ ಚಿಕ್ಕದಾಗಿರ್ತಕ್ಕಂಥದ್ದು. ಆಮೇಲೆ ಸತ್ಯ ಪ್ರತಿಬಿಂಬ, ಆಮೇಲೆ ಏನಾಗಿದೆ ನೋಡ್ರಿ, ಇದು ನೇರವಾಗಿದ್ದರೆ ಇಲ್ಲಿರ್ತಕ್ಕಂಥ ಪ್ರತಿಬಿಂಬ ಏನಾಗಿದೆ, ತಲೆ ಕೆಳಗಾಗಿರ್ತಕ್ಕಂಥದ್ದನ್ನು ಗುರುತಿಸ್ತೀವಿ ನಾವು. ನೋಡ್ರಿ, ಪ್ರತಿಬಿಂಬ ಏನಾಗಿದೆ ಅಂದರೆ ತಲೆ ಕೆಳಗಾಗಿದೆ. ಈ ರೀತಿಯಾಗಿ ಏನಪ್ಪ ಅಂದರೆ ವಸ್ತುವನ್ನು ನಾವು ಸಿಯಿಂದ ಆಚೆ ಇಟ್ಟಾಗ ನಾವು ಅದರ ಪ್ರತಿಬಿಂಬವನ್ನು ನೋಡಿದ್ದೀವಿ. ಇವಾಗ ತಲೆ ಕೆಳಗಾಗಿದೆ, ಚಿಕ್ಕದಾಗಿದೆ, ಸತ್ಯವಾಗಿದೆ. ಆಮೇಲೆ ಇದರ ಸ್ಥಾನ ಎಲ್ಲಿದೆ, ಸಿ ಮತ್ತು ಎಫ್ಗಳ ಮಧ್ಯದಲ್ಲಿ ಉಂಟಾಗಿರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಇವಾಗ ಇದೇ ಒಂದು ವಸ್ತುವನ್ನು ನಾನು ಸಿಯಲ್ಲಿಟ್ಟಾಗ ನೋಡಿ, ವಸ್ತುವನ್ನು ನಾನು ಸಿಯಲ್ಲಿಟ್ಟಾಗ ಎಲ್ಲಿ ಉಂಟಾಗುತ್ತೆ ಅಂತಕ್ಕಂಥದ್ದು ನೋಡೋಣ. ಇವಾಗ ನೋಡ್ರಿ, ವಸ್ತುವನ್ನು ಸಿಯಲ್ಲಿಟ್ಟಾಗ ಪ್ರತಿಬಿಂಬ ಎಲ್ಲಾಯ್ತಪ್ಪ ಅಂದರೆ ಸಿಯಲ್ಲಿನೇ ಉತ್ಪತ್ತಿ ಆಯಿತು, ಸಿನಲ್ಲೇ ಉಂಟಾಯಿತು. ಪ್ಲಸ್ ಅದರ ಜೊತೆಗೆ ಏನಪ್ಪ ಅಂದರೆ ಅದರ ಗಾತ್ರ ನೋಡ್ರಿ, ಗಾತ್ರ ಏನಾಗಿದೆ, ವಸ್ತುವಿನ ಗಾತ್ರ ಎಷ್ಟಿದೆ ಅಷ್ಟೇ ಗಾತ್ರದ ಒಂದು ಪ್ರತಿಬಿಂಬ ಉಂಟಾಗಿದೆ. ಪ್ಲಸ್ ಅದರ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ತಲೆ ಕೆಳಗಾಗಿರ್ತಕ್ಕಂತಹ ಪ್ರತಿಬಿಂಬವನ್ನು ನಾವು ಕಾಣ್ತಾ ಇದ್ದೀವಿ. ತಲೆ ಕೆಳಗಾದ ಪ್ರತಿಬಿಂಬ ಇದೆ, ಸತ್ಯ ಪ್ರತಿಬಿಂಬ, ಆಮೇಲೆ ಇದರ ಸ್ಥಾನ ಎಲ್ಲಿದೆ, ಸಿಯಲ್ಲಿನೇ ಉಂಟಾಗಿದೆ. ಇದು ಏನಪ್ಪ ಅಂದರೆ ನೀವು ಕೇಳ್ತಿರ್ತಾರೆ, ಅಂದರೆ ಸಾಮಾನ್ಯವಾಗಿ ವಸ್ತುವಿನ ಅಷ್ಟೇ ಗಾತ್ರವನ್ನು ಹೊಂದಿರತಕ್ಕಂತಹ ಪ್ರತಿಬಿಂಬವನ್ನು ಪಡೆಯಬೇಕಾದ್ರೆ ವಸ್ತುವನ್ನು ಎಲ್ಲಿಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಿರುತ್ತೆ. ಅದಕ್ಕೆ ಮುಖ್ಯವಾಗಿ ಏನಪ್ಪ ಅಂದರೆ ವಸ್ತುವನ್ನು ಎಲ್ಲಿಡಬೇಕಪ್ಪ ಅಂತಂದರೆ ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬವನ್ನು ಪಡಿಬೇಕಾದ್ರೆ ನಾವು ವಸ್ತುವನ್ನು ಯಾವಾಗಲೂ ವಕ್ರತ ಕೇಂದ್ರದಲ್ಲಿ ಇಡಬೇಕಾಗತ್ತೆ. ಇದನ್ನು ಸಿ ಅಂದರೆ ಏನು, ವಕ್ರತ ಕೇಂದ್ರ ಅಂತ ಕರಿತೀವಿ. ವಕ್ರತ ಕೇಂದ್ರದಲ್ಲಿದ್ದಾಗ ಅಷ್ಟೇ ಗಾತ್ರದ ಒಂದು ಪ್ರತಿಬಿಂಬವನ್ನು ಕಾಣ್ತೀವಿ. ಈ ನೆಕ್ಸ್ಟ್, ಇದೇ ವಸ್ತುವನ್ನು ನಾನು ಸಿ ಮತ್ತು ಎಫ್ಗಳ ಮಧ್ಯದಲ್ಲಿಟ್ಟಾಗ ಇವಾಗ ಅಬ್ಸರ್ವ್ ಮಾಡಿರಿ ವಿದ್ಯಾರ್ಥಿಗಳೇ, ಇವಾಗ ನೋಡ್ರಿ ಏನಾಗಿದೆ, ಪ್ರತಿಬಿಂಬದ ಗಾತ್ರ ಏನಾಗಿದೆ, ದೊಡ್ಡದು. ಪ್ರತಿಬಿಂಬದ ಗಾತ್ರ ದೊಡ್ಡದಾಗಿದೆ. ಆಮೇಲೆ ಏನಾಗಿದೆ, ತಲೆ ಕೆಳಗಾಗಿದೆ. ಇದು ಕೂಡ ಏನಪ್ಪಾ ಅಂದರೆ ಸತ್ಯವಾಗಿರತಕ್ಕಂತಹ ಪ್ರತಿಬಿಂಬ. ಅಂದರೆ
ವಸ್ತುವಿನ ವರ್ಧಿತ ಬಿಂಬವನ್ನು ಪಡಿಬೇಕಾದ್ರೆ ನಾವು ಯಾವಾಗಲೂ ಏನು ಮಾಡಬೇಕಾಗುತ್ತೆ ವಸ್ತುವನ್ನು ಈ ಸಂಗಮ ಬಿಂದು ಮತ್ತು ವಕ್ರತಾ ಕೇಂದ್ರ ಇವುಗಳ ಮಧ್ಯದಲ್ಲಿ ಅಂದರೆ ಎಫ್ ಮತ್ತು ಸಿಗಳ ಮಧ್ಯದಲ್ಲಿಟ್ಟಾಗ ವಸ್ತುವಿನ ದೊಡ್ಡದಾಗಿರ್ತಕ್ಕಂತಹ ಪ್ರತಿಬಿಂಬವನ್ನು ನಾವು ಪಡಿತೀವಿ. ಅಂದರೆ ಸಿಯಲ್ಲಿಟ್ಟಾಗ ಗೊತ್ತಾಯ್ತಿಲ್ಲ, ಇವಾಗ ಎಫ್ ಮತ್ತು ಸಿಗಳ ಮಧ್ಯದಲ್ಲಿಟ್ಟಾಗ ವಸ್ತು ತಲೆ ಕೆಳಗಾಗಿದೆ, ಸತ್ಯವಾಗಿರ್ತಕ್ಕಂಥ ಪ್ರತಿಬಿಂಬ, ಆಮೇಲೆ ಪ್ರತಿಬಿಂಬದ ಗಾತ್ರ ಏನಾಗಿದೆ ವಸ್ತುವಿಗಿಂತಲೂ ದೊಡ್ಡದಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇವಾಗ ಅದೇ ವಸ್ತುವನ್ನು ಮತ್ತೆ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇವಾಗ ಎಫ್ ಕಡೆ ತರ್ತೀನಿ. ಎಫ್ ಅಲ್ಲಿ ಇಟ್ಟಾಗ ನೋಡ್ರಿ, ಇವಾಗ ಎಫ್ ಅಲ್ಲಿ ಇಟ್ಟಾಗ ವಸ್ತುವಿನ ಒಂದು ಬಿಂಬ ಎಲ್ಲಿ ಹೋಗುತ್ತಪ್ಪ ಅಂದರೆ ಸಾಮಾನ್ಯವಾಗಿ ತುಂಬ ದೂರದಲ್ಲಿ ಅನಂತದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ರೇಖೆಗಳು ಕೇಂದ್ರೀಕರಣಗೊಳ್ತವೆ. ಇದು ಕೂಡ ಏನಪ್ಪ ಅಂದರೆ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಮತ್ತು ತಲೆ ಕೆಳಗಾಗಿರ್ತಕ್ಕಂತಹ ಸತ್ಯ ಪ್ರತಿಬಿಂಬನೇ ಅಂತ ಹೇಳ್ತೀವಿ. ಅದೇ ಒಂದು ವಸ್ತುವನ್ನು ನಾನು ಪಿ ಮತ್ತು ಎಫ್ಗಳ ಮಧ್ಯದಲ್ಲಿಟ್ಟಾಗ ವಸ್ತುವನ್ನು ಸರಿಸೋಣ. ಏನಪ್ಪ ಅಂದರೆ ವಸ್ತುವನ್ನು ನಾನು ಪಿ ಮತ್ತು ಎಫ್ಗಳ ಮಧ್ಯದಲ್ಲಿಟ್ಟಾಗ ಇವಾಗ ನೋಡ್ರಿ ಪ್ರತಿಬಿಂಬ ಎಲ್ಲಿ ಉತ್ಪತ್ತಿ ಆಯಿತು? ಹಾಂ, ಇಲ್ಲಿವರೆಗೆ ನೋಡಿರ್ತಕ್ಕಂತಹ ಪ್ರತಿಬಿಂಬ ಹೋಗಲು ಏನಾಗಿದ್ದಪ್ಪ ಅಂದರೆ ತಲೆ ಕೆಳಗಾಗಿದ್ದು, ಆಮೇಲೆ ಏನಪ್ಪ ಅಂದರೆ ಸತ್ಯ ಪ್ರತಿಬಿಂಬ ಆಗಿತ್ತು. ಇವಾಗ ವಸ್ತುವನ್ನು ನಾನು ಏನು ಯಾವುದರ ಮಧ್ಯದಲ್ಲಿಟ್ಟಾಗ ಪಿ ಅಂದರೆ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದು ಇವುಗಳ ಮಧ್ಯದಲ್ಲಿ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಏನಾಯ್ತಪ್ಪ ಅಂದರೆ ಹಿಂಭಾಗದಲ್ಲಿ ಉಂಟಾಗ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಇವಾಗ ವಸ್ತುವಿನ ವರ್ಧಿತ ಅಂದರೆ ತುಂಬ ದೊಡ್ಡದಾಗಿರ್ತಕ್ಕಂತಹ ಪ್ರತಿಬಿಂಬವನ್ನು ಕಾಣ್ತೀವಿ, ಆಮೇಲೆ ಇದು ನೇರವಾಗಿರುತ್ತೆ, ಆಮೇಲೆ ಇದ್ರ ಜೊತೆಗೆ ಏನಪ್ಪ ಅಂತಂದರೆ ಇದು ಮಿಥ್ಯ ಪ್ರತಿಬಿಂಬ. ಯಾವ ಪ್ರತಿಬಿಂಬವನ್ನು ಕರಿತೀವಿ? ಮಿಥ್ಯ ಪ್ರತಿಬಿಂಬ, ಯಾಕಂದರೆ ಇದು ದರ್ಪಣದ ಹಿಂಭಾಗದಲ್ಲಿ ಉತ್ಪತ್ತಿಯಾಗಿದೆ, ಇದನ್ನು ಪರದೆ ಮೇಲೆ ನಾವು ಹಿಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಏನಪ್ಪ ಅಂದರೆ ವಸ್ತುವನ್ನು ಪಿ ಮತ್ತು ಎಫ್ಗಳ ಮಧ್ಯದಲ್ಲಿಟ್ಟಾಗ ಪ್ರತಿಬಿಂಬ ಯಾವಾಗಲೂ ಏನಾಗುತ್ತೆ ಅಂದರೆ ಮಿಥ್ಯವಾಗಿರುತ್ತೆ, ನೇರವಾಗಿರುತ್ತೆ ಮತ್ತು ದೊಡ್ಡದಾಗಿರುತ್ತೆ. ಇವಾಗ ಇಂತಹ ಪ್ರಶ್ನೆಗಳನ್ನು ಮುಖ್ಯವಾಗಿ ಏನಪ್ಪ ಪರೀಕ್ಷೆಯಲ್ಲಿ ವಸ್ತುವನ್ನು ಯಾವ್ಯಾವ ಸ್ಥಾನದಲ್ಲಿಟ್ಟಾಗ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ನಾವು ಬಿಂಬಗಳನ್ನು ಪಡಿಬಹುದು ಅಂತಕ್ಕಂಥದ್ದನ್ನು ಈ ಒಂದು ಅನಿಮೇಷನ್ ಮುಖಾಂತರ ಇಲ್ಲಿವರೆಗೆ ತಿಳ್ಕೊಂಡಿದ್ದೀವಿ. ಸರಿ, ಇದು ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂತೀನಿ. ಆಮೇಲೆ ವಸ್ತುವಿನ ಸ್ಥಾನವನ್ನು ಕೇಳ್ತಾರೆ ಎಲ್ಲಿಟ್ಟಾಗಿ ಎಲ್ಲಿ ಆಗುತ್ತೆ ಅಂತಕ್ಕಂಥದ್ದನ್ನು ಇವಾಗ ಲಾಸ್ಟ್ ಏನಪ್ಪ ಅಂದರೆ ಕನ್ಕ್ಲೂಡ್ ಮಾಡಿಬಿಡ್ತೀನಿ. ಇವಾಗ ನೋಡ್ರಿ, ವಸ್ತುವನ್ನು ಮುಖ್ಯವಾಗಿ ಮೊದಲೇದಾಗಿ ಅನಂತ ದೂರದಲ್ಲಿದ್ದಾಗ ಎಫ್ ಅಲ್ಲಿ ಉಂಟಾಗುತ್ತೆ. ಆಮೇಲೆ ಏನಪ್ಪ ಅಂದರೆ ವಸ್ತುವಿನ ಗಾತ್ರ ತುಂಬ ಚಿಕ್ಕದಾಗಿರುತ್ತೆ, ಮಿಥ್ಯವಾಗಿರುತ್ತೆ. ಆಮೇಲೆ ವಸ್ತುವನ್ನು ನಾನು ಸಿಯಿಂದ ಸ್ವಲ್ಪ ದೂರದಲ್ಲಿಟ್ಟಾಗ ವಸ್ತುವಿನ ಗಾತ್ರ ಏನಾಗಿದೆ? ಸ್ವಲ್ಪ ಚಿಕ್ಕದಾಗಿದೆ, ತಲೆ ಕೆಳಗಾಗಿದೆ, ಸತ್ಯ ಪ್ರತಿಬಿಂಬವಾಗಿದೆ. ವಸ್ತುವನ್ನು ಸಿಯಲ್ಲಿಟ್ಟಾಗ ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬವನ್ನು ಕಾಣ್ತೀವಿ, ಆಮೇಲೆ ಏನಪ್ಪ ಅಂದರೆ ಅದರ ಜೊತೆಗೆ ತಲೆ ಕೆಳಗಾಗಿರುತ್ತೆ, ಸತ್ಯ ಪ್ರತಿಬಿಂಬವಾಗಿರುತ್ತೆ, ಆಮೇಲೆ ಸ್ಥಾನ ಎಲ್ಲಿಪ್ಪ ಅಂತಂದರೆ ಸಿಯಲ್ಲಿನೇ ಉಂಟಾಗ್ತಕ್ಕಂಥದ್ದನ್ನು. ನೆಕ್ಸ್ಟ್ ಏನಪ್ಪ ಅಂದರೆ ವಸ್ತುವನ್ನು ಸಿ ಮತ್ತು ಎಫ್ಗಳ ಮಧ್ಯದಲ್ಲಿಟ್ಟಾಗ ಅಂದರೆ ಪ್ರಧಾನ ಸಂಗಮ ಬಿಂದು ಮತ್ತು ವಕ್ರತಾ ಕೇಂದ್ರ ಇವುಗಳ ಮಧ್ಯದಲ್ಲಿಟ್ಟಾಗ ಪ್ರತಿಬಿಂಬದ ಗಾತ್ರ ಏನಾಯ್ತಪ್ಪ ಅಂದರೆ ದೊಡ್ಡದಾಗಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಇದು ಕೂಡ ತಲೆ ಕೆಳಗಾಗಿದೆ, ಪ್ರತಿಬಿಂಬ ಎಲ್ಲಿ ಉತ್ಪತ್ತಿಯಾಗಿದೆ? ಈಗ ಸಿಯಿಂದ ಆಚೆಗೆ ಏನಾಗಿದೆ ಉಂಟಾಗಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ, ವರ್ಧಿತವಾಗಿರ್ತಕ್ಕಂಥ ಪ್ರತಿಬಿಂಬವನ್ನು ಕಾಣ್ತೀವಿ. ಅದೇ ವಸ್ತುವನ್ನು ಎಫ್ ಅಲ್ಲಿಟ್ಟಾಗ ಅದು ಏನಾಗ್ತದಪ್ಪ ಅಂದರೆ ಅನಂತ ದೂರದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಲೈನ್ಗಳು ಛೇದಿಸ್ತವೆ, ಅಲ್ಲಿ ಸತ್ಯವಾಗಿರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂಥ ಪ್ರತಿಬಿಂಬವನ್ನು ಪಡಿತೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ಇದೇ ವಸ್ತುವನ್ನು ಪಿ ಮತ್ತು ಎಫ್ಗಳ ಮಧ್ಯದಲ್ಲಿಟ್ಟಾಗ ವಸ್ತುವಿನ ಒಂದು ಬಿಂಬ ಏನಾಯ್ತಪ್ಪ ಅಂದರೆ ಪಿನ ದರ್ಪಣದ ಹಿಂಭಾಗದಲ್ಲಿ ಉಂಟಾಗುತ್ತೆ, ಪ್ಲಸ್ ಅದರ ಜೊತೆಗೆ ಏನಪ್ಪ ಅಂದರೆ ವರ್ಧಿತವಾಗಿರ್ತಕ್ಕಂತಹ ಮಿಥ್ಯ ಪ್ರತಿಬಿಂಬವನ್ನು ನಾವಿಲ್ಲಿ ಪಡಿತೀವಿ. ಸರಿ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಈ ಪ್ರಮುಖವಾಗಿ ಈ ಪಿನ ದರ್ಪಣದಲ್ಲಿ ಯಾವ ರೀತಿಯಾಗಿ ಈ ಒಂದು ಪ್ರತಿಬಿಂಬಗಳು ಉಂಟಾಗ್ತವೆ, ಯಾವ ಸ್ಥಾನದಲ್ಲಿ ಉತ್ಪತ್ತಿ ಆಗ್ತವೆ, ಅವುಗಳ ಸ್ವಭಾವ ಏನು ಅಂತಕ್ಕಂಥ ವಿಚಾರವನ್ನು ಇಲ್ಲಿವರೆಗೆ ನೋಡಿದ್ದೀವಿ. ಮತ್ತು ಮುಂದಿನ ಒಂದು ತರಗತಿಯಲ್ಲಿ ನಾವು ಈ ಬೇರೆ ಒಂದು ಕಾನ್ವೆಕ್ಸ್ ಮಿರರ್ ಅಥವಾ ಏನು ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.